अमोघ न्यूज़ के स्वागत नानु स्मिता अन्नभाग्य योजने के अक्की वितरिसिद केंद्र सरकार विरुद्ध तुमकूर नगर जिला कांग्रेस समिति वतिंद विनूतनवागी प्रतिभटने नडेसलायितु। केपीसीसी प्रधान कार्यदर्शी मुरलीधर हालप्प नेतृत्व नगर बीजीएस वृत्त समावेश कांग्रेस मुखंड चील अन्नभाग्य अक्कियन्नु भत्त रागी जोळ राशिगळन्नु हाकि पूजे सल्लिसि भारतीय आहार प्राधिकार के कळुहिसुव विनूतन प्रतिभटने नडेसिदरु। इन्नु ई संदर्भदल्लि नेरेदिद्द प्रतिभटनाकाररन्न उद्देशिसि मातनाडिद केपीसीसी प्रधान कार्यदर्शी मुरलीधर हालप्प राज्य सरकार अन्नभाग्य योजनेगे केंद्र सरकार हागू भारतीय आहार प्राधिकारवु अक्की खरीदिगे अवकाश निराकरिसिरुवुदु खंडनीय बीजेपी द्वेष राजकारण साधिसुत्ता बडवर विरोधियागिदे एंदु आक्रोश व्यक्तपडिसिदरु। ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುತ್ತಿದ್ದು ಜೂನ್ 20 ರಂದು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೇಂದ್ರ ಸರ್ಕಾರ ಹಾಗೂ ಭಾರತೀಯ ಆಹಾರ ನಿಗಮದ ವಿರುದ್ಧ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸುತ್ತಿದ್ದು ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನ ನಡೆಸಲು ಮುಂದಾಗಿರುವುದಾಗಿ ತಿಳಿಸಿದರು। ಧನ್ಯವಾದ। 20ನೇ ತಾರೀಕು ಇದೇ ರೀತಿ ಎಲ್ಲರೂ ಬಂದು ಭಾಗವಹಿಸಬೇಕು। ನಾಡಿದ್ದು ಮಂಗಳವಾರ ಬಂದು ಇಲ್ಲೇ ಇದೇ ರೀತಿ ಭಾಗವಹಿಸಬೇಕು ಅಂತ ಕೇಳಿ ತಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೀನಿ। ಇನ್ನು ಕಾಂಗ್ರೆಸ್ ಮುಖಂಡರಾದ ಷಣ್ಮುಖಪ್ಪ ಅನ್ನಪೂರ್ಣಮ್ಮ ಗೀತಾ ಯಶೋದಮ್ಮ ಗಿರಿಯಪ್ಪ ಪುಟ್ಟಕಾಮಣ್ಣ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ರು। ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು। ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಕಾಂಗ್ರೆಸ್ ಸರ್ಕಾರವು ಗ್ಯಾರಂಟಿಗಳನ್ನು ನೀಡುವ ಮೂಲಕ ಜನರಲ್ಲಿ ಗೊಂದಲ ಎಬ್ಬಿಸುತ್ತಿದ್ದು ಇದರ ಬದಲು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕಾದ ಅನಿವಾರ್ಯತೆ ಇದೆ ಅಂತ ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ತಿಳಿಸಿದ್ದಾರೆ। ತುಮಕೂರಿನಲ್ಲಿ ಜಿಲ್ಲಾ ಕನ್ನಡ ಸೇನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕನ್ನಡದ ಪ್ರಗತಿ ನಾಡಿನ ಪುರೋಭಿವೃದ್ಧಿ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಸೇನೆ ರಾಜ್ಯಾಧ್ಯಕ್ಷ ಕುಮಾರ್ ಮಾತನಾಡಿದರು। ಜನರಿಗೆ ಉಚಿತ ವಿದ್ಯುತ್ ನೀಡುವ ನೆಪದಲ್ಲಿ ದುಬಾರಿ ವಿದ್ಯುತ್ ದರ ಹೆಚ್ಚಳ ಮಾಡಿ ಜನರನ್ನ ಸಂಕಷ್ಟಕ್ಕೆ ಈಡು ಮಾಡಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನ ಕುಮಾರ್ ಕಟುವಾಗಿ ಟೀಕಿಸಿದರು। ಅಧಿಕಾರಿಗಳು ಲಂಚ ತೆಗೆದುಕೊಳ್ಳದಂತೆ ಬಿಗಿ ಕ್ರಮ ಕೈಗೊಳ್ಳಬೇಕು। ಯಾವುದೇ ಕಾಮಗಾರಿಗಳಿಗೆ ಟೆಂಡರ್ ಕರೆದು ಕಾಮಗಾರಿ ಮಾಡಿಸಬೇಕು। ಇದರಲ್ಲಿ ಪರ್ಸೆಂಟೇಜ್ ತೆಗೆದುಕೊಂಡರೆ ಅದರ ವಿರುದ್ಧ ಕನ್ನಡ ಸೇನೆ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು। ಈಗ ಹೊಸದಾಗಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಿದೆ। ಹಲವಾರು ಗ್ಯಾರಂಟಿಗಳನ್ನು ಉಚಿತವನ್ನು ಕೊಡುವ ಮೂಲಕ ಒಂದು ಗೊಂದಲಕ್ಕೆ ಈಡಾಗಿದೆ। ನಾವು ಕಾಂಗ್ರೆಸ್ ಸರ್ಕಾರ ಇರಲಿ ಬಿಜೆಪಿ ಸರ್ಕಾರ ಇರಲಿ ಜೆಡಿಎಸ್ ಸರ್ಕಾರ ಇರಲಿ ಕರ್ನಾಟಕದ ಜನತೆ ಪರವಾಗಿ ಧ್ವನಿಯನ್ನು ಎತ್ತುವಂಥದ್ದು ಕರ್ನಾಟಕದ ಭವಿಷ್ಯದ ಬಗ್ಗೆ ನಾವು ಮಾತಾಡೋದು। ಇವತ್ತು ಹಲವಾರು ಯೋಜನೆಗಳು ಕೊಟ್ಟಾಗ ನಿಮ್ಮ ಸಚಿವ ಸಂಪುಟದಲ್ಲಿರುವಂಥ ಎಲ್ಲ ಸಚಿವರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು। ಯಾವುದೇ ಲಂಚ ಇರ್ಬೋದು ಯಾವುದೇ ಟೆಂಡರ್ ಇರ್ಬೋದು ಅದರಲ್ಲಿ ಕರ್ನಾಟಕದ ಆಸ್ತಿಯನ್ನು ಒಡಿಬೇಡ। ಇವತ್ತು ನಿಮ್ಮ ಅಧಿಕಾರಿಗಳಿರ್ತಾರೆ ಐಎಎಸ್ ಆಫೀಸ ಅಧಿಕಾರಿಗಳಿರ್ಬೋದು ಇಲಾಖೆ ಅಧಿಕಾರಿಗಳಿರ್ಬೋದು ಇವರು ಲಂಚರಹಿತವಾಗಿರ್ತಾರ ಅದನ್ನು ದುಡ್ಡನ್ನು ಉಳಿಸಿ ಜನತೆ ಕೊಡಿ ನೀವು ಉಚಿತ ಉತ್ಪತ್ತಿ ಕರ್ನಾಟಕದ ಜನತೆ ಮೇಲೆ ನೀವು ತೆರಿಗೆ ಮೇಲೆ ತೆರಿಗೆ ಹಾಕಿ ಅದರಲ್ಲಿ ನೀವು ಯೋಜನೆಗಳು ಕೊಡ್ತೀವಿ ಅಂದರೆ ನಾವು ವಿರೋಧಿಸ್ತೀವಿ। ಈಗಾಗಲೇ ವಿದ್ಯುಚ್ಛಕ್ತಿ ಈಗಾಗಲೇ ದರವನ್ನು ಏರಿಕೆ ಮಾಡಿದ್ದೀರಾ ಇದರಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಅಂತ ಕೊಟ್ಟಿದ್ದೀರಾ ಇಂಥ ಹಲವಾರು ಯೋಜನೆಗಳು ಕೊಡೋದ್ರ ಮೂಲಕ ಇವತ್ತು ರಾಜ್ಯ ಎಲ್ಲೋ ಒಂದು ಮಟ್ಟಕ್ಕೆ ಒಂದು ತಳ ಅಂತ ಹೋಗುತ್ತೆ ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗಿದೆ। ಇವತ್ತು ಈ ರಾಜ್ಯದ ಜನತೆಗೆ ಬೇಕಾಗಿರೋದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಿಯುವಂಥದ್ದು ರಸ್ತೆ ನೀರು ವಿದ್ಯುತ್ತು ಇದನ್ನು ಕೊಡಿ ಶಿಕ್ಷಣ ಕೊಡಿ ಅದು ಬಿಟ್ಬಿಟ್ಟು ಇದೆಲ್ಲ ಉಚಿತ ಉಚಿತ ಅಂತ ಮಾಡಿ ಇವತ್ತು ರಾಜ್ಯವನ್ನು ಯಾವುದೋ ಒಂದು ಇನ್ನು ಕನ್ನಡಪರ ಸಂಘಟನೆಗಳು ಬೆಳೆಯದಂತೆ ದಮನ ಮಾಡುವ ಮನೋಭಾವ ಅಧಿಕಾರಕ್ಕೆ ಬರುವ ಸರ್ಕಾರಗಳು ಮಾಡುತ್ತಿವೆ ಎಂದು ಜಿಲ್ಲಾ ಕನ್ನಡ ಸೇನೆ ಅಧ್ಯಕ್ಷ ದನಿಯ ಕುಮಾರ್ ಹೇಳಿದ್ದಾರೆ। ಮಟನ್ ಚಿಕನ್ ಈ ತರ ಎಲ್ಲ ಅಭ್ಯಾಸಗಳನ್ನು ಮಾಡ್ತಿದ್ದಾರೆ। ಇನ್ನು ಜೊತೆಯಲ್ಲಿ ಕನ್ನಡ ಪರ ಸಂಘಟನೆಗಳು ನಡುವಂತಾಗ ಕನ್ನಡ ಪರ ಸಂಘಟನೆಗಳನ್ನ ಉಳಿಸ್ತೀವಿ ಉಳಿಸ್ತೀವಿ ಅಂತ ಪ್ರತಿಯೊಂದು ಸರ್ಕಾರ ಬರ್ತಾ ಇದೆ। ಯಾವುದೇ ಸರ್ಕಾರ ಬಂದರೂ ಯಾರು
ಇನ್ನು ಕನ್ನಡ ಪರ ಸಂಘಟನೆಗಳಿಗೆ ಯಾವುದೇ ಸರ್ಕಾರವು ಬೆಂಬಲ ನೀಡುತ್ತಿಲ್ಲ ಮುಚ್ಚಿ ಹೋಗುತ್ತಿರುವ ಕನ್ನಡ ಶಾಲೆಗಳನ್ನು ಉಳಿಸಬೇಕಾದ ಅನಿವಾರ್ಯತೆ ಇದೆ ಎಂದರು ಇನ್ನು ಬೇವಿನ ಮರದ ಸಿದ್ದಪ್ಪ ಎಲ್ಎನ್ ಗೌಡರು ನಿವೃತ್ತ ಅಧಿಕಾರಿ ನಾಗರಾಜ್ ಪತ್ರಕರ್ತ ಚೀನಿ ಪುರುಷೋತ್ತಮ್ ನೇತಾಜಿ ಶ್ರೀಧರ್ ಕೆಎಸ್ ಸಂತೋಷರನ್ನು ಸನ್ಮಾನಿಸಲಾಯಿತು ಈ ವೇಳೆಯಲ್ಲಿ ಪತ್ರಕರ್ತ ಡಾಕ್ಟರ್ ಎಂ ಮೊಹಮ್ಮದ್ ಬಾಷಾ ಗುಳ್ಯಂ ರವರು ಉಪನ್ಯಾಸ ನೀಡಿದ್ದಾರೆ ಕ್ಯಾಮೆರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರು ನಗರದ ಕನ್ನಡ ಭವನದಲ್ಲಿ ಫೋಟೋಗ್ರಾಫರ್ಗಳಿಗಾಗಿ ಕ್ಯಾಮೆರಾಗಳ ಲೈವ್ ಡೆಮೋ ವೀಕ್ಷಣೆ ಮತ್ತು ಮಾರಾಟ ಮೇಳವನ್ನು ಏರ್ಪಡಿಸಲಾಗಿತ್ತು ನಗರದ ಅಮಾನಿಕೆರೆ ರಸ್ತೆಯಲ್ಲಿರುವ ಕನ್ನಡ ಭವನದಲ್ಲಿ ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆಯವರೆಗೆ ಛಾಯಾಗ್ರಾಹಕರ ಕಾರ್ಯಾಗಾರ ನಡೆಯಿತು ಇನ್ನು ಜಿಲ್ಲೆಯ ಫೋಟೋಗ್ರಾಫರ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಾಗಾರ ಮತ್ತು ಕ್ಯಾಮೆರಾ ಮಾರಾಟ ಮೇಳದಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆದುಕೊಂಡರು ಇನ್ನು ಕಾರ್ಯಾಗಾರದಲ್ಲಿ ಕ್ಯಾಮೆರಾಮನ್ಗಳ ಬಗ್ಗೆ ಮೀ ಭೂಷಣ್ ಬಗಾಡಿಯಾ ಹಾಗೂ ರೂಪದರ್ಶಿ ಬ್ರಹ್ಮರಿ ಅವರು ಪಾಲ್ಗೊಂಡಿದ್ದು ಛಾಯಾಗ್ರಾಹಕರಿಗೆ ಅಗತ್ಯ ಮಾಹಿತಿ ನೀಡಿದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ತುಮಕೂರು ನಗರದಲ್ಲಿ ಈ ದಿನ ದೇಶದಲ್ಲಿ ಪ್ರಪಂಚದಲ್ಲೇ ಹೆಸರು ಮಾಡಿರ್ತಕ್ಕಂಥ ಕೆಡಾನ್ ಕಂಪನಿಯವರು ತಮ್ಮ ಪ್ರಾಡಕ್ಟ್ಗಳ ಉತ್ಪಾದನೆ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಇಲ್ಲಿ ಲೈವ್ ಡೆಮೋ ತೋರಿಸ್ತಾ ಇದ್ದಾರೆ ಇತ್ತೀಚಿನ ಹೊಸ ಹೊಸ ಕ್ಯಾಮ್ರಾಗಳ ಬಗ್ಗೆ ಮತ್ತು ಅನುಕೂಲಗಳನ್ನು ತರಬೇತಿ ನೀಡ್ತಾ ಇದ್ದಾರೆ ಅದ್ರ ಬಗ್ಗೆ ಹೆಚ್ಚಿನ ಅನುಕೂಲವನ್ನು ತುಮಕೂರು ನಗರದಾದ್ಯಂತ ಇರತಕ್ಕಂಥ ಛಾಯಾಗ್ರಹಣ ತೆಗೆದುಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅದರ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ಈ ಮೂಲಕ ವಿನಂತಿಸಿ ಕೊಡ್ತಾರೆ ಇವತ್ತು ಕೆನಾನ್ ಕಂಪನಿ ಆರ್ಸಿಡಿಎಸ್ ಒಂದು ಹೊಸ ಕ್ಯಾಮ್ರಾಗಳ ಬಗ್ಗೆ ಒಂದು ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕೆನಾನ್ ಕಂಪನಿಯವರು ಬಂದಿದ್ದಾರೆ ಈ ತಂತ್ರಜ್ಞಾನ ಇವತ್ತಿಂದ ತುಂಬ ಅಪ್ಡೇಟ್ ಆಗ್ತಾ ಇರೋದ್ರಿಂದ ಛಾಯಾಗ್ರಹಕ್ಕೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತೆಲ್ಲ ಛಾಯಾಗ್ರಹಕ್ಕೂ ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ನೆಲಮಂಗಲ ತಾಲೂಕಿನಲ್ಲೇ ಉತ್ತಮ ಪಕ್ಷಾತೀತ ಆಡಳಿತ ನಡೆಸುವ ಪಂಚಾಯಿತಿಗೆ ಪಕ್ಷಾತೀತವಾಗಿ 5ನೇ ಅವಧಿಗೆ ಇಂದು ಅವರೇಹಳ್ಳಿ ಎಂ ಚಂದ್ರಶೇಖರ್ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಒಂದೆಡೆ ಪಕ್ಷಾತೀತವಾಗಿ ನಾಯಕರ ಸಮಾಗಮ ಪಂಚಾಯಿತಿ ಸಭೆಯಲ್ಲಿ ನೂತನ ಅಧ್ಯಕ್ಷರ ಆಯ್ಕೆ ಹೂಮಾಲೆ ಹಾಕಿ ಸಂಭ್ರಮಾಚರಣೆ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಕೆಲ ತಿಂಗಳು ಶಿವಾನಂದ್ ಅಧ್ಯಕ್ಷರಾಗಿ ರಾಜೀನಾಮೆ ನೀಡಿದ ನಂತರ ಇದೀಗ ಚಂದ್ರಶೇಖರ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಮಾಡುವುದು ನನ್ನ ಗುರಿ ಮೂಲಭೂತ ಸೌಲಭ್ಯಕ್ಕೆ ಒತ್ತು ನೀಡಿ ಎಲ್ಲಾ ಸದಸ್ಯರನ್ನ ವಿಶ್ವಾಸದಿಂದ ಕಾರ್ಯನಿರ್ವಹಿಸುತ್ತೇನೆ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡುತ್ತೇನೆ ಎಂದರು ವಂದನೆಗಳು ಹೇಳ್ತಾ ನಮ್ಮ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಒಗ್ಗಟ್ಟಾಗಿ ನನಗೆ ಒಂದು ಅಭಿವೃದ್ಧಿಕೆ ಮಾಡಿ ಒಂದು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಹೆಚ್ಚಿನದಾಗಿ ಪ್ರೋತ್ಸಾಹ ಮಾಡಿ ನಮ್ಮ ಜಗಣವರು ನಮಗೆ ಈ ಭಾಗದಲ್ಲಿ ಯಾವುದೇ ರೀತಿ ಒಂದು ತೊಂದರೆ ವಿಚಾರದಲ್ಲಾಗಲಿ ಯಾವುದೇ ಒಂದು ಕಷ್ಟ ಸುಖದಲ್ಲಿ ಭಾಗವಹಿಸ್ತಾರೆ ಅದರಿಂದ ಕಡಿಮೆ ಅವಧಿ ಇದೆ ಬಟ್ ಏನು ನಾವು ಮಾಡೋಕ್ಕಾಗಲ್ಲ ಇರೋಷ್ಟರಲ್ಲಿ ಏನೊಂದು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕಷ್ಟೇ ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಸದಸ್ಯರಿಗೆಲ್ಲರಿಗೂ ನಮ್ಮ ಸದಸ್ಯರಿಗೆಲ್ಲ ಒಂದನೇ ಹೇಳಿದ್ನಲ್ಲ ಅಭಿವೃದ್ಧಿ ಆಯ್ಕೆ ಮಾಡಿದ್ರು ಸರ್ ಎಷ್ಟು ಜನ ಸದಸ್ಯರುಗಳು ಅವಿರೋಧ ಆಯ್ಕೆಗೆ ಸಂಬಂಧಿಸಿದ 14 ಜನ ಸದಸ್ಯರು ಇದೀವಿ ಎಲ್ಲರನ್ನು ಅವಿರೋಧ ಆಯ್ಕೆಯಾಗಿ ನಮ್ಮನ್ನ ಆಯ್ಕೆ ಮಾಡಿ ಅಧ್ಯಕ್ಷ ಮಾಡಿದ್ದಾರೆ ಇರೋದು ಕಡಿಮೆ ಅವಧಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳಿಗೆ ಕಡಿಮೆ ಅವಧಿ ಇರೋದ್ರಿಂದ ಯಾವ ಊರಲ್ಲಿ ಏನೇನು ಸಮಸ್ಯೆ ಇದೆಯೋ ಆ ಊರಲ್ಲಿ ನಾವು ಭೇಟಿ ಕೊಟ್ಟು ಏನು ನಮ್ಮ ಕೈಲಿ ಏನಾಗುತ್ತೋ ಅದನ್ನ ನಮ್ಮ ಮ್ಯಾಕ್ಸಿಮಮ್ ಮೀರಿ ನಾವು ಕೆಲಸ ಮಾಡ್ತೀವಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಮತದಾರರಿಗೆ ಒಂದು ವಂದನೆಗಳು ಹೇಳ್ತೀನಿ ಅಭಿನಂದನೆಗಳು ಹೇಳಿ ಒಂದು ಎರಡು ಮಾತು ಮುಗಿಸ್ತೀನಿ ಇನ್ನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಜಗದೀಶ್ ಚೌಧರಿ ಮಾತನಾಡಿ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಶಿವಾನಂದ್ ಅವರು ವೈಯಕ್ತಿಕ ಕಾರಣಗಳಿಂದಾಗಿ ರಾಜೀನಾಮೆ ನೀಡಿದ್ದರಿಂದ ಚಂದ್ರಶೇಖರ್ ನಾಮಪತ್ರ ಸಲ್ಲಿಸಿ ಆಯ್ಕೆಯಾಗಿದ್ದಾರೆ ನಮ್ಮ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮುಂದಿನ 2.5 ವರ್ಷದಲ್ಲೂ ಹಲವಾರು ಜನರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಆಡಳಿತ ವಿಕೇಂದ್ರೀಕರಣ ಮತ್ತು ಅವಿರೋಧ ಆಯ್ಕೆಯಿಂದ ಚುನಾವಣಾ ವೆಚ್ಚ ಕಡಿಮೆ ಮಾಡಿದ್ದೇವೆ ಎಂದರು
ವನನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಈಗ ಆಗ್ತಾ ಇರತಕ್ಕಂತ ಆಯ್ಕೆ 5ನೇ ಅಧ್ಯಕ್ಷ ಆಗ್ತಾ ಇರತಕ್ಕಂಥದ್ದು ಸಾಮಾನ್ಯ ಕ್ಯಾಟಗರಿ ಇತ್ತು. ಸರ್ವೇ ಸಾಮಾನ್ಯ ಸುಮಾರು 15-20 ವರ್ಷಕ್ಕೆ ಒಂದ್ಸತಿ ಕ್ಯಾಟಗರಿ ಚೇಂಜ್ ಆಗ ಜನರಲ್ ಬರ್ಬೇಕಾದ್ರೆ ಮಿಕ್ಕಿದ ಕ್ಯಾಟಗರಿ ಎಲ್ಲ ಆದ ಹೋಗ್ಬೇಕಾದ್ರೆ ಜನರಲ್ ಬರ್ತಕ್ಕಂಥದ್ದು ಭಾಳ ಕಡಿಮೆ. ಆದ ಕಾರಣ ಅವತ್ತು ಎಲ್ಲರೂ ಕೂಡಿಸ್ಕೊಂಡು ಮಾತಾಡಿದ್ದು ಅದೇನೇ ಇರಲಿ ಏನೇ ಆಗಲಿ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಎಲ್ಲ ಸದಸ್ಯರುಗಳು ಕೂಡ ಒಪ್ಪಿಗೆ ಕೊಟ್ಟಿದ್ರು. ಅದ್ರ ಜೊತೆಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಕೂಡ ಯಾವುದೇ ಕಾರಣಕ್ಕೂ ಗೊಂದಲ ಆಗಬಾರ್ದು, ಎಲ್ಲರೂ ಅನುಮತಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು. ನಾನು ಒಂದು ಹೇಳಿಕ್ ಬಯಸ್ತೀನಿ, ಕಾಂಗ್ರೆಸ್ ಇರಲಿ JDS ಇರಲಿ BJP ಇರಲಿ ರಾಜ್ಯ ಸರ್ಕಾರ ಏನಾದ್ರು ಕೂಡ ಪಂಚಾಯತಿಯಲ್ಲಿ ಯಾರು ಅಧ್ಯಕ್ಷರು ಕೂಡ ಏನು ಸಾಧ್ಯ ಮಾಡಲಿಕ್ಕಾಗಲ್ಲ. ಒಂದು ಸಣ್ಣ ಬಲಪನ ತಂದು ಕೂಡ ಹಳ್ಳಿ ಕಡೆ ನಿಗಾ ಮಾಡೋಕ್ಕಾಗಲ್ಲ. ಇವತ್ತು ಯಾವುದೇ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಗ್ರಾಮಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳೋ ಮಾತೇನಾದ್ರು ಕೂಡ ಸಕ್ಸಸ್ ಆಗಬೇಕು ಅನ್ನಂಗಿದ್ರೆ ತಲಾ ಒಂದು ಗ್ರಾಮ ಪಂಚಾಯತಿ ಕನಿಷ್ಠ ಪಕ್ಷ ಒಂದು 5-5 ಕೋಟಿ ಏನಾದ್ರು ಕೂಡ ವರ್ಷಕ್ಕೊಂದ್ಸತಿ ಕೊಡಬೇಕು. ಅವಾಗ ಗ್ರಾಮ ಅಭಿವೃದ್ಧಿ ಯಾರಿಗೇ ಆದರೂ ಕೂಡ MLAಗೆಲ್ಲ ಜಾಸ್ತಿ ಕಾಳಜಿ ವಹಿಸಿರ್ತಕ್ಕಂಥ ಯಾರಾದರೂ ಇದ್ರೆ ಗ್ರಾಮ ಸದಸ್ಯರಿಂದ ಮಾತ್ರ ಅಭಿವೃದ್ಧಿ ಆಗಿ ಸಾಧ್ಯ ಗ್ರಾಮಗಳಲ್ಲಿ. ಆದ ಕಾರಣ ಇಲ್ಲೇನು ಯಾರು ತಗೊಂಡೋಗುವಂಥದ್ದೇನಿಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಒಂದು ವರ್ಷ ಸಾಯಲೇಬೇಕು. ಆದ ಕಾರಣ ನಮ್ಮ ಅಭಿಲಾಷೆ ಏನಪ್ಪ ಅಂದ್ರೆ ಯಾರು ಗೊಂದ ಮಾಡ್ಕೊಳ್ಳೋದು ಬೇಡ. ಗೊತ್ತು ಎಲ್ಲ ಪಂಚಾಯತಿ ನೋಡಿ 22 ಪಂಚಾಯತಿ ತಾಲೂಕಲ್ಲಿ ಏನು ನಡೀತದೆ ನನಗೆ ಗೊತ್ತಿರ ಕಾರಣ ನೋಡಿ. ನಾನು ಕೂಡ ಒಡೆದಾಟಗಳು ಹಣ ದುಂದು ವೆಚ್ಚ ಮಾಡ್ತಕ್ಕಂಥದ್ದು ಜಾತಿ ಎತ್ತಿರ್ತಕ್ಕಂಥದ್ದು ಎಲ್ಲ ಮಾಡ್ತಾರೆ. ಬಟ್ ನನಗೆ ಸಂತೋಷ ಕೂಡ ವಿಚಾರ ಏನಪ್ಪ ಅಂದ್ರೆ 14 ಜನ ಸದಸ್ಯರುಗಳು ಕೂಡ ಸೇರಿ ಅದ್ರ ಜೊತೆ ಎಲ್ಲ ಮುಖಂಡರುಗಳು ಕೂಡ ಮಾತು ಏನು ಮಾತು ನಡ್ಕೊಂಡ್ರು ಒಬ್ಬರು ಕೂಡ ಹೆಚ್ಚಿಕೆ ಮೇಲೆ ನಡ್ಕೊಂಡ್ರೆ. ಇವತ್ತು ಚಂದ್ರಶೇಖರ್ ನಮ್ಮೆಲ್ಲರೂ ಪರವಾಗಿ ವಿರೋಧ ಆಯ್ಕೆಗಳನ್ನು ಸಾಧ್ಯವಾದಷ್ಟು ಏನು ಮಾಡ್ಬೋದು ಅದನ್ನು ಮಾಡಲಿ, ಸರ್ಕಾರದ ಗಮನ ತರಿಸಂತ ಕೆಲಸ ಮಾಡಲಿ. ಇನ್ನೇನು ಸೆಕೆಂಡ್ ಅವಧಿ ಕೂಡ ಕ್ಯಾಟಗರಿ ಬರ್ತಾ ಇರೋದ್ರಿಂದ ಎಲ್ಲರೂ ಜೊತೆ ಹೋಗಲಿ ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಇನ್ನು ಈ ವೇಳೆಯಲ್ಲಿ ಉಪಾಧ್ಯಕ್ಷೆ ಬರ್ಗೇನಹಳ್ಳಿ ಪ್ರೇಮಾ ನಾರಾಯಣ ಸ್ವಾಮಿ, ಸದಸ್ಯರಾದ ಮುರಳೀಧರ್, ಟಿ ಉಮೇಶ್, ಚಿಕ್ಕೇಗೌಡ, ಮಂಜುಳಾ, ಶಿವಕುಮಾರ್ ನಾಯಕ್, ಶ್ರೀಪತಿಹಳ್ಳಿ ನಟರಾಜು, ನಿರ್ಮಾಪಕ ಗೆದ್ದಲಹಳ್ಳಿ ನಾಗರಾಜು ಇನ್ನಿತರರು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಗುಬ್ಬಿಯಲ್ಲಿ ಗ್ರಾಮ ಪಂಚಾಯಿತಿ 2ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮೀಸಲಾತಿ ಪಟ್ಟಿಯನ್ನ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಸಭೆಯಲ್ಲಿ ತಿಳಿಸಿದ್ದಾರೆ. ಪಟ್ಟಣದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಮೀಸಲಾತಿ ಪಟ್ಟಿ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಸರ್ಕಾರ ನಿಗದಿ ಮಾಡಿರುವ ಸಾಫ್ಟ್ವೇರ್ಗಳಂತೆ ಮೀಸಲಾತಿಯನ್ನ ನಿಗದಿ ಮಾಡಲಾಗಿದೆ. ಯಾವ ಸಮುದಾಯಕ್ಕೆ ಇದುವರೆಗೂ ಅಧಿಕಾರ ಬಂದಿರುವುದಿಲ್ಲವೋ ಅಂತಹ ಜಾತಿಗಳಿಗೆ ಮೀಸಲಾತಿ ಅನ್ವಯ ಕ್ರಮ ಕೈಗೊಳ್ಳಲಾಗಿದೆ. ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಮಾತ್ರ ಪುನಃ ಅದೇ ಮೀಸಲಾತಿ ಬಂದಿರುವಂತಹ ಕ್ಷೇತ್ರಗಳಿಗೆ ಲಾಟರಿ ಮೂಲಕ ಆಯ್ಕೆ ಮಾಡಲಾಗಿದೆ. ಕಳೆದ ಬಾರಿ ಸಾಮಾನ್ಯ ಇದ್ದ ಮೀಸಲಾತಿಗಳು ಈ ಬಾರಿ ಕೆಟಗರಿಗಳಾಗಿ ಬದಲಾವಣೆಗಳಾಗಿವೆ. ಇನ್ನು ಪ್ರತಿ ಜಾತಿ ಸಮುದಾಯಗಳಿಗೆ ಅವಕಾಶ ಸಿಗುವ ನಿಟ್ಟಿನಲ್ಲಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಪಾರದರ್ಶಕವಾಗಿ ಮಾಡಿದಾಗ ನಾವು ನ್ಯಾಯಾಲಯದಲ್ಲೂ ಇದು ಸಾಫ್ಟ್ವೇರ್ ಇರೋದ್ರಿಂದ ನಮ್ಮದು ಹ್ಯೂಮನ್ ಇಂಟರ್ವೆನ್ಷನ್ ಭಾಳ ಕಡಿಮೆ ಇರೋದ್ರಿಂದ ನಾವು ನ್ಯಾಯಾಲಯದಲ್ಲಿ ಇದನ್ನು ಮನವರಿಕೆ ಮಾಡಿ 23ರಲ್ಲಿ ಗ್ರಾಮ ಪಂಚಾಯತಿ ಸಾರ್ವಜನಿಕ ಎಲೆಕ್ಷನ್ ನಡೆದಾಗ ಮೊದಲನೇ ಅವಧಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಮೀಸಲಾತಿ ಆಯ್ಕೆ ಆಗಿತ್ತು. ಇವತ್ತು ನಾವು 2ನೇ ಅವಧಿಗೆ ಮೀಸಲಾತಿ ಆಯ್ಕೆ ಮಾಡಲಿಕ್ಕೆ ಇವತ್ತು ಗುಬ್ಬಿ ಫಸ್ಟ್ ತಾಲೂಕು ಗುಬ್ಬಿ ಜಿಲ್ಲೆಯಲ್ಲಿ ಗುಬ್ಬಿ ಫಸ್ಟ್ ತಾಲೂಕು ಇವತ್ತು ಬೆಳಗ್ಗೆ ಮಾಡಿದ್ದೀವಿ. 34 ಗ್ರಾಮ ಪಂಚಾಯಿತಿ ಸ್ಥಾನಗಳೇನಿದೆ ಅಲ್ಲಿ ಮೀಸಲಾತಿಯನ್ನು ನಿಗದಿ ಮಾಡಿದ್ದೀವಿ. ಇದೇ ಫೈನಲ್ ಆಗುತ್ತೆ, ಏನಾದರೂ ಬದಲಾವಣೆ ಆಗುತ್ತೆ? ಇದೇ ಫೈನಲ್. ಇದು ಏನಾಗಿದೆ, ಲಾಸ್ಟ್ ಬಾರಿ ಮತ್ತು ಈ ಬಾರಿ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಿದ್ದಾರೆ. ಅದು ಅದೇ ಕ್ಯಾಲ್ಕುಲೇಟ್ ಮಾಡಿ ಈಗ ಲಾಸ್ಟ್ ಟೈಮ್ SC ಇದ್ದರೆ ಈ ಸಲ SC ಬರಲ್ಲ, ಲಾಸ್ಟ್ ಟೈಮ್ ST ಇದ್ದರೆ ಈ ಸಲ ಇಷ್ಟೆಲ್ಲ ಅದೇ ಮೀಸಲಾತಿ ರಿಪೀಟ್ ಆಗಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ಈ ಒಂದು ಸಾಫ್ಟ್ವೇರ್ ಮಾಡುತ್ತೆ. ಮತ್ತು ಲಾಸ್ಟ್ ಟೈಮ್ ಮಹಿಳೆಯರು ಇದ್ದು ಈ ಸಲ ಜನರಲ್ ಬರುತ್ತೆ, ಲಾಸ್ಟ್ ಟೈಮ್ ಜನರಲ್ ಇದ್ದರೆ ಮಹಿಳೆ ಆಗುತ್ತೆ. ಎಲ್ಲಿ ಚಾನ್ಸಸ್ ಅಂದರೆ ಜನರಲಲ್ಲಿ ಮಾತ್ರ ಅದು ರಿಪಿಟೇಷನ್ ಮತ್ತು ಆ ಮಹಿಳೆಯರಲ್ಲಿ ರಿಪಿಟೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸಾಫ್ಟ್ವೇರಲ್ಲಿ ಅದು 4-5 ಸ್ಥಾನ ತೋರಿಸಿದಾಗ ನಮಗೆ 2 ಸ್ಥಾನ ಮಾತ್ರ ಮಹಿಳೆ ಕೊಟ್ಟಾಗ ಅದು ಲಾಟ್ರಿ ಮುಗಿದು ಸೊ ಅಲ್ಲಿ ರಿಪಿಟೇಷನ್ ಆಗುತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಪರಮೇಶ್, ತಹಶೀಲ್ದಾರ್ ಬಿಆರತಿ, ಮೋಹನ್ ಹಾಗೂ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಜರಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ಗುಬ್ಬಿ. 5 ಬಾರಿ ಶಾಸಕರಾಗಿ ಆಯ್ಕೆಯಾದ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರಿಗೆ ವೀರಶೈವ ಲಿಂಗಾಯತ ಸಮುದಾಯದಿಂದ ಅಭಿನಂದನಾ ಕಾರ್ಯಕ್ರಮವನ್ನು June 21ರಂದು ಪಟ್ಟಣದ SM ಪ್ಯಾಲೇಸ್ನಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ KPCC ಸದಸ್ಯ KR ತಾತಯ್ಯ ತಿಳಿಸಿದ್ದಾರೆ. ಪಟ್ಟಣದ ಕಚೇರಿಯಲ್ಲಿ ಮಾತನಾಡಿದ ಅವರು, ವೀರಶೈವ ಲಿಂಗಾಯತ ಸಮುದಾಯವು ಶಾಸಕ SR ಶ್ರೀನಿವಾಸ್ ಅವರ ಗೆಲುವಿಗೆ ಸಾಕಷ್ಟು ಶ್ರಮಿಸಿದ್ದು ಮುಂದಿನ ದಿನದಲ್ಲಿ ತಾಲೂಕಿನ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳು ಅವರು ಮಾಡಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಸತತವಾಗಿ 5 ಬಾರಿ ಗೆದ್ದಿರುವ ಶಾಸಕರು ಇಲ್ಲ, ಹಾಗಾಗಿ ಗುಬ್ಬಿ ತಾಲೂಕಿನ ಎಲ್ಲಾ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ವಾಸಣ್ಣ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹರ್ಷ, ಯಡವನಹಳ್ಳಿ ಸುರೇಶ್, ಗುರುಪ್ರಸಾದ್, ಶಾಂತಣ್ಣ, ಯೋಗೀಶ್, ಪ್ರಸನ್ನ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.
ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯಗಳಿಸಿದೆ. ಗುಬ್ಬಿ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀನಿವಾಸ ಅವರು ಐದನೇ ಬಾರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ತಹಸೀಲ್ದಾರ್ ಅದಕ್ಕೋಸ್ಕರವಾಗಿ ನಮ್ಮ ವೀರಶೈವ ಲಿಂಗಾಯತ ಜನಾಂಗ ಆ ಚುನಾವಣೆಯಲ್ಲಿ ವಿಶೇಷವಾಗಿ ಶ್ರೀನಿವಾಸ್ ಅವರಿಗೆ ಬೆಂಬಲ ಸೂಚಿಸಿ ಅವರನ್ನ ಜಯಶೀಲರಾಗಿ ಮಾಡಿದೋ ಉದ್ದೇಶದಿಂದ ನಾಳೆ ಅಂದ್ರೆ 21 ಬುಧವಾರ 21/6/23 ಬುಧವಾರ ಬೆಳಿಗ್ಗೆ 11 ಗಂಟೆಗೆ ಸನ್ಮಾನ್ಯ ಶಾಸಕರನ್ನ ವೀರಶೈವ ಲಿಂಗಾಯತರ ಪರವಾಗಿ ಸನ್ಮಾನಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅವರು ಕೂಡ ಸಂತೋಷದಿಂದ ಒಪ್ಪಿಕೊಂಡವರೆ. ಆದ್ದರಿಂದ ವೀರಶೈವ ಲಿಂಗಾಯತ ಸ್ನೇಹಿತರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದಂಥ ಎಲ್ಲರೂ ಕೂಡ ವೀರಶೈವ ಲಿಂಗಾಯತ ಈ ಒಂದು ಸನ್ಮಾನ ಸಭಾ ಸಮಾರಂಭಕ್ಕೆ ಬರಬೇಕು ಅಂತ ಈ ಮೂಲಕ ತಮ್ಮಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಉತ್ತಮ ಕಂದಾಯ ದುಡಿಯುತ್ತಿರುವ ಪಂಚಾಯಿತಿಗಳಲ್ಲಿ ಕುಪ್ಪಹಳ್ಳಿ ಪಂಚಾಯಿತಿಯು ಒಂದಾಗಿದೆ. ಕುಪ್ಪಹಳ್ಳಿ ಪಂಚಾಯಿತಿಯಲ್ಲೇ ಅತಿ ಹೆಚ್ಚು ಲೇಔಟ್ಗಳಾಗಿದ್ದು ಪಂಚಾಯಿತಿಗೆ ರೆವಿನ್ಯೂ ಹೆಚ್ಚಿಗೆ ಬರುತ್ತೆ. ಅಂತಹ ಪಂಚಾಯಿತಿಯಲ್ಲಿ ಬಡವರಿಗೆ ಎಸ್ಸಿಎಸ್ಟಿಗಳ ಮನೆಯಲ್ಲಿ ಯಾರಾದರೂ ಸತ್ತರೆ ಅವರಿಗೆ ಕೊಡುವ 5,000 ರೂಗಳ ಚೆಕ್ ಕೂಡ ಬೌನ್ಸ್ ಆಗ್ತಿದೆ. ಸಾಮಾನ್ಯ ಸಭೆಗೆ ತರದೆ ಎಲ್ಲವೂ ಅಧ್ಯಕ್ಷರ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಪಂಚಾಯಿತಿ ಸದಸ್ಯರು ಬೀರ ಆರೋಪ ಮಾಡಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಆದಾಯ ಬರುತ್ತಿರುವ ಪಂಚಾಯಿತಿಗಳ ಪಟ್ಟಿಯಲ್ಲಿ ಕುಪ್ಪಹಳ್ಳಿ ಪಂಚಾಯಿತಿಯೂ ಸೇರಿದೆ. ನಂದಿ ಬೆಟ್ಟದ ಸುತ್ತಮುತ್ತ ಲೆಕ್ಕವಿಲ್ಲದಷ್ಟು ಲೇಔಟ್ಗಳು ನಿರ್ಮಾಣವಾಗುತ್ತಿವೆ. ಲೇಔಟ್ ಅಭಿವೃದ್ಧಿಗೆ ಪಂಚಾಯಿತಿ ಅನುಮತಿ ಬೇಕೇ ಬೇಕು. ಅಭಿವೃದ್ಧಿ ಶುಲ್ಕ ಕಟ್ಟದೆ ಅನುಮತಿಯೂ ಸಿಗಲ್ಲ. ಲೇಔಟ್ನಲ್ಲಿ ಸಾರ್ವಜನಿಕ ಸೇವೆಗೆ ಅಂತ ಮೀಸಲಿರಿಸುವ ಸೈಟ್ ಅಭಿವೃದ್ಧಿಗೂ ಪಂಚಾಯಿತಿಯ ಅನುಮತಿ ಅತ್ಯವಶ್ಯಕ. ಆದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಗೊಳಿಸುತ್ತಿರುವ ಲೇಔಟ್ ಸಿಎಸ್ ಸೈಟ್ ಅಭಿವೃದ್ಧಿ ಸಾಮಾನ್ಯ ಸಭೆ ಗಮನಕ್ಕೆ ತರದೆ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರೇ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನು ಪಂಚಾಯಿತಿಗೆ ಸಾಕಷ್ಟು ಆದಾಯ ಇದ್ರೂ ಶವ ಸಂಸ್ಕಾರಕ್ಕೆಂದು ನೀಡುವ 5,000 ರೂಗಳು ಚೆಕ್ ಸಹ ಬೌನ್ಸ್ ಆಗಿದೆ. ಇನ್ನು ಸಾಮಾನ್ಯ ಸಭೆಯಲ್ಲಿ ನಡೆದ ಸಭೆ ನಡವಳಿಕೆಗಳಿಗೆ ಅಧ್ಯಕ್ಷರು ಸಹಿ ಹಾಕದೆ ಸತಾಯಿಸುತ್ತಿದ್ದಾರೆ. ಇನ್ನು ಅಧ್ಯಕ್ಷರೇ ತಮ್ಮ ಜೆಸಿಬಿ ಮೂಲಕ ಕಾಮಗಾರಿಗಳನ್ನ ಮಾಡಿ ಬಿಲ್ ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆಲ್ಲ ಅಭಿವೃದ್ಧಿ ಅಧಿಕಾರಿ ಕುಮ್ಮಕ್ಕೂ ಇದೆ. ಪ್ರಸ್ತುತ ಅಧಿಕಾರದಲ್ಲಿರುವ ಅಧ್ಯಕ್ಷ ನಾರಾಯಣಸ್ವಾಮಿ ಅವಧಿಯಲ್ಲಿ ನಡೆದಿರುವ ಅಕ್ರಮಗಳ ತನಿಖೆ ಮಾಡಬೇಕು ಎಂದು ಸದಸ್ಯರಾದ ರಾಘವೇಂದ್ರ ಶ್ರೀನಿವಾಸ್ ಒತ್ತಾಯಿಸಿದ್ದಾರೆ. ನನ್ನ ಹೆಸರು ರಾಘವೇಂದ್ರ ಅಂತ, ಅರಸನಹಳ್ಳಿ ಸದಸ್ಯರು, ಕುಪ್ಪಹಳ್ಳಿ ಗ್ರಾಮ ಪಂಚಾಯಿತಿ. ಈ ಕುಡುತಿ ಗ್ರಾಮ ಪಂಚಾಯಿತಿಗೆ ನಮ್ಮ ಕುಪ್ಪಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಬೆಲ್ಮೌಟ್ ಲೇಔಟಲ್ಲಿ 2014-15 ಒಂದು ಲೇಔಟ್ಗೆ ನಮ್ಮ ಪರ್ಮಿಷನ್ ತೊಗೊಂಡಿದ್ದಾರೆ. ಹಾಗಾಗಿ ಅವರು ಸಾರ್ವಜನಿಕರ ಸೌಲಭ್ಯಕ್ಕೋಸ್ಕರ ಒಂದು ಸೈಟು ಏನೋ ಸಿ ಎ ಸೈಟ್ನ ಕಾಯ್ದಿರಿಸಿದ್ರು. ಆ ಕಾಯ್ದಿರಿಸಿರ್ತಕ್ಕಂಥ ಸೈಟ್ನ ಯಾವುದೇ ಒಂದು ಅನುಮೋದನೆ ಪಡೆಯಿದೆ. ಏಕಾಏಕವಾಗಿ ಇದನ್ನೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಹಿಂದಿನ ಮೀಟಿಂಗಲ್ಲಿ ಇದಕ್ಕೆ ಅನುಮೋದನೆ ಬೇಕು ಅಂತ ಅವ್ರು ಲೆಟ್ರೂ ಕೇಳಿಲ್ಲ, ಇಲ್ಲ ನಮ್ಮ ಸದಸ್ಯರಿಗೆ ಗಮನಕ್ಕೂ ಬರ್ದಿರ, ಮತ್ತು ಅಧಿಕಾರಿಗಳು ಪಿ ಡಿ ಒ ಇರ್ಬೋದು ಅಧ್ಯಕ್ಷರಿರ್ಬೋದು ಏಕಾಏಕಿ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅನುಮೋದನೆ ಮಾಡಿದ್ದಾರೆ. ಅನುಮೋದನೆ ಮಾಡಿದ್ರೂ ಅವರು ರಿಪ್ಲೈ ಮಾಡಿದಾರೆ, ಈ ಕೆಲಸ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ನಾವು ಮೊನ್ನೆ 5/6/23 ದಿನ ಮೀಟಿಂಗ್ ನಡೆಸಿದ್ವಿ. ಆ ಮೀಟಿಂಗ್ ದಿವಸ ಇದನ್ನು ಯಾವುದೇ ಕಾರಣಕ್ಕೂ ರದ್ದು ಮಾಡಿ ಅವ್ರಿಗೆ ತೆರವುಗೊಳಿಸೋದಕ್ಕೆ ನೋಟಿಸ್ ಕೊಡಿ ಅಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಇದಕ್ಕೆ ಸಿಗ್ನೇಚರು ಮಾಡಿದೆ, ಮತ್ತು ಮೀಟಿಂಗ್ ಆಗಿರೋ ಅಂಥ ಬುಕ್ಗೆ ಸೈನೇ ಮಾಡಿದಿರೋ 15-16 ದಿವಸದಿಂದ ಆಟ ಆಡಿಸ್ತಾ ಇದ್ದಾರೆ, ಇವ್ರಿಗೆ ನೋಟಿಸು ಕೊಡ್ತಾ ಇಲ್ಲ.
ಈ ತರ ಸಾರ್ವಜನಿಕ ಉದ್ದೇಶಕ್ಕಾಗಿ ಮಡಗಿರೋಂತ ಈ ಸ್ವತ್ತನ್ನ ಯಾಕೆ ಇವರು ದುರ್ಬಳಕೆ ಮಾಡ್ಕೊಂತ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಲೇಔಟ್ನವರು ಹೊಣೆನಾ ಇಲ್ಲ ನಮ್ಮ ಅಧ್ಯಕ್ಷರು ಹೊಣೆನಾ? ಯಾರು ಅಧ್ಯಕ್ಷರು? ನಾರಾಯಣ ಸ್ವಾಮಿ ಇದೆ ಊರ್ನವರೇ, ಕುಡುತಿ ನಾರಾಯಣ ಸ್ವಾಮಿ, ಮಾವಳ್ಳಿ ಗ್ರಾಮ, ಹುಬ್ಬಳ್ಳಿ ಗ್ರಾಮ ಪಂಚಾಯತಿ. ಈ ನಾವು 2021 ಏನು ಅಧ್ಯಕ್ಷರು ಚುನಾವಣೆ ಆಯಿತು, ಅಧ್ಯಕ್ಷರಾದರು, ಅಧ್ಯಕ್ಷರಾದಮೇಲೆ ಮತ್ತೆ ಹಾಗೆ ಪಿ ಡಿ ಒನ್ನು ಚೇಂಜ್ ಆದರು, ಮೊದಲಿದ್ದವರು ಟ್ರಾನ್ಸ್ಫರ್ ಆಗಿ ಮತ್ತೆ ಅವರು ಬಂದರು. ಅವರು ಬಂದಾದ ಮೇಲೆ ಏನು ಮಾಡಿದ್ರು, ಒಂದೊಂದು ಏನು ಈ ಮೀಟಿಂಗಲ್ಲಿ ಏನು ನಮ್ಗೆ ಹೇಳ್ತಾ ಇರಲಿಲ್ಲ. ಯಾರು ಅಧ್ಯಕ್ಷರು ಪಿ ಡಿ ಒ ಇಬ್ಬರೂ ಅಷ್ಟೇ, ನಮ್ಮ ಗಮನಕ್ಕೆ ಏನು ತರ್ತಾ ಇರಲಿಲ್ಲ. ಏನು ಆ ಖರ್ಚುಗಳೇನಾಗಿದೆ, ಹಿಂದೆ ನಡವಳಿಕೆಗಳು ಏನಾಗಿದೆ ಅದು ಮಾತ್ರ ಹೇಳ್ತಾ ಇದ್ರೆ ವಿನಃ ರೆಜುಲೇಷನ್ ಬುಕ್ಕಲ್ಲಿ ನಮ್ಮ ಮುಂದೆ ಏನು ಬರೀತಾ ಇರಲಿಲ್ಲ. ಅದನ್ನು ಅವರಿಬ್ಬರು ಸಪ್ರೇಟಾಗಿ ಎತ್ಕೊಂಡೋಗಿ ಮನೆಯಲ್ಲೋ ಇಲ್ಲ ಆಫೀಸಲ್ಲೋ ಬೇರೆ ಕಡೆ ಕುತ್ಕೊಂಡು ಅದನ್ನು ಅವ್ರು ಹೆಂಗೆ ಬೇಕು ಹಂಗೆ ಮಾಡ್ಕೊಂಬಿಟ್ಟು ನಮ್ಮ ರೆಜುಲೇಷನ್ ಮಾಡಿದ್ದೀರಿ ಅಂತ ಹೇಳಿಬಿಟ್ಟು ಎಲ್ಲ ನಾವೆಲ್ಲ ಒಪ್ಪಿಗೆ ತಗೊಂಡಿದ್ದೀರಿ ಅಂತ ಮೆಂಬರ್ಗಳೆಲ್ಲ ಸದಸ್ಯರು ಒಪ್ಪಿಗೆ ತಗೊಂಡಿದ್ದೀರಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು. ನಾವು ಯಾರೂ ಒಪ್ಪಿಗೆ ಇಲ್ಲ. 17 ಜನ ಮೆಂಬರಲ್ಲಿ ಮನೆ ಮೀಟಿಂಗಲ್ಲಿ ಕೇಳಿದ್ದಕ್ಕೆ ಯಾರು ಗಮನಕ್ಕೂ ತರದಿರಿ ಇದು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಗೊತ್ತಾಯಿತು. ಇವ್ರಿಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಂಡು ಎಲ್ಲ ಫೋರ್ಜರಿ ಬಿಲ್ಲುಗಳು ಮಾಡ್ಕೊಂಡು ನಮ್ಮ ಪಂಚಾಯತ್ನ ಹಾಳು ಮಾಡಿಕ್ಬಿಟ್ಟಿದ್ದಾರೆ. ಒಬ್ಬ SC ST ದು ಈ ಅಂತ್ಯ ಸಂಸ್ಕಾರದ 5,000 ರೂಪಾಯಿ ಚೆಕ್ಕು ಬ್ಯಾಂಕ್ಗೆ ಹೋಗಿ ವಾಪಸ್ ಬಂದಿದ್ದೆ ಅವರಿದ್ದಾಗ ಮೊನ್ನೆ 8 ತಿಂಗಳ ಹಿಂದೆ 5,000 ರೂಪಾಯಿ ಚೆಕ್ಕು ಚೆಕ್ ಬೌನ್ಸ್ ಆಗಿ ವಾಪಸ್ ಬಂದಿದೆ. ಆ ಮಟ್ಟಕ್ಕೆ ಬಂದುಬಿಟ್ಟಿತ್ತು. ಆಮೇಲೆ ನಾವು ಎಚ್ಚೆತ್ಕೊಂಡ ಮೇಲೆ ಏನು ಮಾಡಿದ್ರೆ ಎಲ್ಲ ಟೋಟಲಾಗಿ ಒಂದು ಅರ್ಜಿ ಬರೆದ್ಬಿಟ್ಟು PDO ಕೊಟ್ಬಿಟ್ರಿ. ಯಾವುದೇ ಕಾಮಗಾರಿಗಳು ನಡಿಬೇಕಾದ್ರೂ ಕೆಲಸಗಳು ನಡಿಬೇಕಾದ್ರೂ ಕೂಡ ನಾನು ಮೀಟಿಂಗಲ್ಲಿ ಇಕ್ಕಿ ರೆಸಲ್ಯೂಷನ್ ಆಗಿದ್ದು ಏನು ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾವು ಹೇಳಿದ್ವಿ. ಆವತ್ತಿಂದ ಇವತ್ತಿಗೆ ಎಷ್ಟು ಒಂದು 40-35 ಲಕ್ಷ ರೂಪಾಯಿ ಇವತ್ತಿದೆ 8 ತಿಂಗಳಿಂದ. ಅದಕ್ಕೆ ಮುಂಚೆ 5,000 ಇರಲಿಲ್ಲ, ಅಂತ ಸಂಸ್ಕಾರ ದುಡ್ಡು ಇರಲಿಲ್ಲ. ಇಷ್ಟೆಲ್ಲ ಮಾಡಿ ಹಾಳು ಮಾಡಿರೋದಲ್ದಿರ ಇವಾಗ ಮೊನ್ನೆ ಮೀಟಿಂಗಲ್ಲಿ ಮಾಡಿದ್ದೀರಿ, ಈ ವಾಟರ್ ಮ್ಯಾನ್ಗಳಿಗೆಲ್ಲ ಸಂಬಳದ್ದೆಲ್ಲ ಮಾತಾಡಿದ್ದೀರಿ, ಸಂಬಳ ಕೊಡ್ರಿ ಅಂತ ಹೇಳಿ ಮೀಟಿಂಗಲ್ಲಿ ರಿಲೇಷನ್ ಮಾಡಿದ್ಮೇಲೆ ರಿಲೇಷನ್ ಬುಕ್ ಸೈನ್ ಹಾಕ್ತೀರಾ? ಮನೆ ಹತ್ರ ಎತ್ಕೊಂಡು ಹೋಗ್ಬೇಕಂತ ಸೈನ್ ಹಾಕ್ಸ್ಕೊಂಡು ಬರೋಕ್ಕೆ. ಮನೆ ಹತ್ರ ಎತ್ಕೊಂಡು ಹೋಗ್ಬೇಕಾದ್ರೆ ನಮ್ಮನ್ನೆಲ್ಲ ಅವ್ರ ಮನೆ ಹತ್ರ ಕರೆದ್ಬಿಟ್ಟು ಮೀಟಿಂಗ್ ಮಾಡ್ಬೋದಾಗಿತ್ತಲ್ಲ. ಈ ಹಿಂದೆ ಇದ್ದ ಅಭಿವೃದ್ಧಿ ಅಧಿಕಾರಿ CS ಸೈಟ್ ವಿಚಾರ ಸಾಮಾನ್ಯ ಸಭೆ ಗಮನಕ್ಕೆ ತರದೇ ಅಪ್ರೂವಲ್ ಕೊಟ್ಟಿದ್ರು. ಅವರ ಅವಧಿಯಲ್ಲಿ ನಡೆದಿರುವ ಅಕ್ರಮಗಳನ್ನ ತನಿಖೆಗೊಳಪಡಿಸಿ ಪಂಚಾಯತಿಗೆ ಉಂಟಾಗಿರುವ ನಷ್ಟವನ್ನ ಅವರಿಂದ ವಸೂಲಿ ಮಾಡಬೇಕೆಂದು ಪ್ರಸ್ತುತ ಸಮಿತಿ ಸದಸ್ಯರು ಒತ್ತಾಯಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದು ಇವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.